ಸರ್, ಒಂದಷ್ಟು ಮಂದಿ ಈಗ ನಿಮ್ಗೆ ನಿಮ್ ಪಕ್ಷದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ, ಸಭೆ ಮಾಡ್ತಾ ಇದ್ದಾರೆ, ಅವರೆಲ್ಲ ಮಾಡಿದ್ದೆಲ್ಲ ಗಿಮಿಕ್ ಅಂತ ಹೇಳಿ ಒಂದಷ್ಟು ಜನ ಮೊನ್ನೆ ಕೂಡ ಸಭೆ ಮಾಡಿದ್ದಾರೆ, ನಿಮ್ ವಿರುದ್ಧ ಮಾತಾಡುವಂತ ಪ್ರಕ್ರಿಯೆಗಳ ಆರಂಭಿಸ್ತಿದ್ದಾರೆ, ಅಂತವ್ರಿಗೆಲ್ಲ ಏನ್ ಹೇಳ್ತೀರಿ? ಚುನಾವಣೆಯಲ್ಲಿ 100ಕ್ಕೆ 100 ನನ್ನ ಪರ ಇದ್ದಾಗ ಚುನಾವಣೆನೇ ಬೇಕಾಗಿಲ್ಲ. ಸೊ ಯಾರು ಏನ್ ಮಾತಾಡ್ತಾರೆ ಅದನ್ನ ನಾನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಅಲ್ಲ, ಅದರಿಂದ ಬೇಸರಗೊಂಡೆ ನೀವು ಚುನಾವಣಾ ಕಾರಣದಿಂದ ಹಿಂದೆ ಸರಿತಿದ್ರಿ ಅಂತ ನೋಡಿ, ರಾಜಕಾರಣದಲ್ಲಿ ಬೇರೆಯವ್ರು ಮಾತಾಡಕ್ಕೆ ಅದಕ್ಕೆ ತಕ್ಕಂತ ಉತ್ತರ ಕೊಡುವಂತಹ ಸಾಮರ್ಥ್ಯನೂ ಇದೆ. ಆದ್ರೆ ಈ ಸನ್ನಿವೇಶ ಅಲ್ಲ ಅದಲ್ಲ. ಸರ್, ಈಗ JDS ಪಕ್ಷದಿಂದ ಇಬ್ರಾಹಿಂ ಅವರು ಕಣಕ್ಕಿಳಿತೀನಿ NR ಕ್ಷೇತ್ರದಿಂದ ಒಂದು ಸುದ್ದಿ ಬರ್ತಿದೆ, ಅವ್ರು ಸ್ಪರ್ಧೆ ಮಾಡಿದ್ರೆ ನಿಮ್ಮ ಪ್ರತಿಕ್ರಿಯೆ ಏನಿದೆ? ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡಬಹುದು. ಚುನಾವಣಾ ಆಯೋಗ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 25 ವಯಸ್ಸು ತುಂಬಿರಬೇಕು, ತಲೆ ನೆಟ್ಟಿಕ್ಕಿದ್ರೆ ಯಾರು ಎಲ್ಲಿ ಬೇಕಾದ್ರೂ ನಿಲ್ಬಹುದು. ಸೊ ಹಾಗಾಗಿ ನಾನು ಯಾರು ನಿಂತ್ಕೊಂಡ್ರು ನಾನು ಅದನ್ನು ವಿರೋಧ ವ್ಯಕ್ತಪಡಿಸೋದಲ್ಲ, ಬರಂಗಿದ್ರೆ ಸ್ವಾಗತ ಮಾಡ್ತೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.